ಮಾಸ್ಟರ್ಸ್ ನಮಸ್ತೆ. ಎಲ್ಲ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಶತಕೋಟಿ ವಂದನಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರನ್ನು ಪಿ ಎಂ ಸಿ ಕನ್ನಡ ವಾಹಿನಿ ಪ್ರತಿದಿನವೂ ವಿಶೇಷವಾಗಿ ಹಮ್ಮಿಕೊಂಡಿರುವಂಥ ಸ್ವಾಧ್ಯಾಯ ಯೋಗ ಶೀರ್ಷಿಕೆಗೆ ಸ್ವಾಗತಿಸುತ್ತಾ ಪತ್ರಿಜಿಯವರ ಧ್ಯಾನ ವಿಜ್ಞಾನ ಪುಸ್ತಕದಿಂದ ನಾವುಗಳು ವಿಷಯಗಳ ಸಾರಾಂಶವನ್ನು ಸ್ವಾಧ್ಯಾಯ ಯೋಗ ಮುಖಾಂತರ ಪಡ್ಕೊಳ್ತಾ ಇದ್ದೀವಿ. ಇವತ್ತಿನ ಒಂದು ಅತ್ಯದ್ಭುತವಾದಂಥ ವಿಷಯ ಏನಪ್ಪ ಅಂದರೆ, ತಪ್ಪು ಕಂಡುಹಿಡಿಯುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಮಾಸ್ಟರ್ಸ್, ಎಷ್ಟು ಅತ್ಯದ್ಭುತವಾದಂಥ ವಿಷಯ ಅಂದರೆ, ತಪ್ಪು ಕಂಡುಹಿಡಿಯುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಯಾಕೆ ಅಂತೇಳಿ ಪತ್ರಿಜಿಯವರು ಅತ್ಯದ್ಭುತವಾದಂಥ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಮಾಸ್ಟರ್ಸ್, ಏಕಾಗ್ರಚಿತ್ತೆಯಿಂದ ಪತ್ರಿಜಿಯವರು ಕೊಟ್ಟಿರುವಂಥ ಈ ಒಂದು ಅತ್ಯದ್ಭುತವಾದಂಥ ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ಅವರು ಈ ರೀತಿಯಲ್ಲಿ ತಿಳಿಸ್ತಾರೆ, ಪ್ರಪಂಚದಲ್ಲಿ ತರತರದ ಮನುಷ್ಯರಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮಾನವ ಶರೀರದಲ್ಲಿ ಪ್ರವೇಶಿಸಿದ್ದವರೂ ಇದ್ದಾರೆ. ಅಂದರೆ ಮೊಟ್ಟ ಮೊದಲನೇ ಜನ್ಮ ಮಾನವ ಶರೀರದಲ್ಲಿ ಪ್ರವೇಶಿಸಿ 10 ಜನ್ಮಗಳು ತೆಗೆದುಕೊಂಡಿದ್ದವರೂ ಇದ್ದಾರೆ. ಮೊದಲನೇ ಜನ್ಮ ತೆಗೆದುಕೊಂಡಿದ್ದವರಿದ್ದಾರೆ, 10ನೇ ಜನ್ಮ ತೆಗೆದುಕೊಂಡಿದ್ದವರಿದ್ದಾರೆ, ಹಾಗೆ 20 ಜನ್ಮಗಳು, ಇನ್ನು ಕೆಲವರು 100 ಜನ್ಮಗಳು ಸಹಿತ ತೆಗೆದುಕೊಂಡಿದ್ದವರು ಇದ್ದಾರೆ. 500 ಜನ್ಮಗಳು ಸಹಿತ ತೆಗೆದುಕೊಂಡಿದ್ದವರು ಇದ್ದಾರೆ. ಇವರೆಲ್ಲರ ಸ್ವಭಾವಗಳು ಒಂದೇ ಥರ ಎಂದಿಗೂ ಇರುವುದಿಲ್ಲ. ಫಸ್ಟ್ ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಡಿ. 1ನೇ ಕ್ಲಾಸ್ ಹುಡುಗ ಹೇಗಿರ್ತಾನೆ, 3ನೇ ಕ್ಲಾಸ್ ಹುಡುಗ ಹೇಗಿರ್ತಾನೆ, 8ನೇ ಕ್ಲಾಸ್ ಹುಡುಗ ಹೇಗಿರ್ತಾನೆ, PUC ಓದ ಹುಡುಗ ಹೇಗಿರ್ತಾನೆ, ಅರ್ಥ ಆಯ್ತಲ್ಲ ನಿಮಗೆ. ಸಿಂಪಲ್, ಮೊಟ್ಟ ಮೊದಲಲ್ಲಿ ಮನುಷ್ಯ ತಮೋಗುಣ ಪ್ರಧಾನಿಯಾಗಿ ಬರುತ್ತಾನೆ. ಕೆಲವು ಜನ್ಮಗಳು ತೆಗೆದುಕೊಂಡಿದ್ದ ನಂತರ ಕ್ರಮೇಣವಾಗಿ ಗುಣ ಬದಲಾಗುತ್ತಾ ರಜೋಗುಣ ಪ್ರಧಾನಿಯಾಗಿ ಬದಲಾಗುತ್ತಾನೆ. ಆ ತರುವಾಯಿ ಮೆಲ್ಲೆ ಮೆಲ್ಲೆಗೆ ಬದಲಾಗುತ್ತಾ ಆಗುತ್ತಾ ಸತ್ವಗುಣ ಪ್ರಧಾನಿಯಾಗಿ ಬದಲಾಗುತ್ತಾನೆ. ಆ ನಂತರ ಇನ್ನೂ ಮೆಲ್ಲೆ ಮೆಲ್ಲೆಗೆ ಬದಲಾಗುತ್ತಾ ನಿರ್ಗುಣಿಯಾಗಿ ಇರುತ್ತಾನೆ. ನೋಡಿ ಮಾಸ್ಟರ್ಸ್, ಮೊದಲು ಕೆಲವು ಜನ್ಮಗಳಲ್ಲಿ ತಮೋಗುಣದಲ್ಲಿ ಜೀವಿಸ್ತಾನೆ, ನೆಕ್ಸ್ಟು ಕೆಲವು ಜನ್ಮಗಳು ರಜೋಗುಣದಲ್ಲಿ ಜೀವಿಸ್ತಾನೆ, ಮತ್ತೆ ಇನ್ನೊಂದು ಕೆಲವು ಜನ್ಮಗಳಲ್ಲಿ ಸತ್ವಗುಣದಲ್ಲಿ ಜೀವಿಸ್ತಾನೆ, ಇನ್ನೂ ಹಾಗೆ ಜನ್ಮಗಳು ತಗೊಂತಾ ನಿರ್ಗುಣವಾಗಿ ಇರುತ್ತಾನೆ. ಅಂದರೆ ವಿಧ ವಿಧವಾದ ಸಂಶಯಗಳಿಂದ ಕೂಡಿರುತ್ತಾರೆ ಮಾನವರು. ಮತ್ತು ವಿಧ ವಿಧವಾದ ಈ ಮಾನವರ ಕಾರ್ಯಕ್ರಮಗಳು ಯಾವ ವಿಧವಾಗಿರುತ್ತವೆ ಅನ್ನೋದೇ ಪ್ರಶ್ನೆ. ನೋಡಿ, ಅಂದರೆ ಒಬ್ಬೊಬ್ಬ ಮಾನವ ಒಂದೊಂದು ಸ್ಥಿತಿಯಲ್ಲಿರ್ತಾನೆ. ಇವರ ಕಾರ್ಯಕಲಾಪಗಳು, ಇವರ ಆಲೋಚನೆಗಳು ಒಂದೇ ಥರ ಇರೋದಕ್ಕೆ ಸಾಧ್ಯನಾ ಅಂತೇಳಿ ಪತ್ರಿಜಿ ಅವರು ನಮ್ಮೆಲ್ಲರನ್ನ ಕೇಳ್ತಾರೆ.
ಒಂದೇವಾಗಿರುತ್ತದ ಅಂದರೆ ಸಾಧ್ಯ ಇಲ್ಲ. ವಿಧ ವಿಧವಾದ ಗುಣಗಳಿರುವ ಮಾನವರು ಬಹಿರ್ ಕಾರ್ಯಕಲಾಪಗಳು ಸಹಿತ ಆ ಗುಣಗಳಿಗೆ ತಕ್ಕಂಗೆ ಇರ್ತವೆ. ಡಿಫ್ರೆಂಟ್ ಸ್ಥಿತಿಯಲ್ಲಿರುವಂಥ ಮನುಷ್ಯನ ಕಾರ್ಯ ಚಟುವಟಿಕೆಗಳು ಡಿಫ್ರೆಂಟಾಗಿ ಇರ್ತವೆ. ಒಬ್ಬರ ಕಾರ್ಯಕಲಾಪಗಳು ಇನ್ನೊಬ್ಬರ ಜೊತೆ ಮತ್ತೊಬ್ಬರ ಕಾರ್ಯಕಲಾಪಗಳೊಂದಿಗೆ ಹೊಂದಾಣಿಕೆ ಇರೋದಿಲ್ಲ. ಅದು ಒಂದೇ ಥರ ಇರ್ತಾವೆ ಅನ್ನೋದು ಅಸಂಭವ. ಮಾಸ್ಟರ್ಸ್, ಒಬ್ಬ ತಮೋಗುಣ ಪ್ರಧಾನಿಯಾಗಿದ್ದವನು ಅಂದರೆ ಸಂಪೂರ್ಣವಾಗಿ ತಮೋಗುಣದಲ್ಲಿ ಜೀವಿಸುವಂಥ ಮನುಷ್ಯನ ಆ ಕಾರ್ಯಕಲಾಪಗಳು ಆ ಗುಣಕ್ಕೆ ಸಂಬಂಧಿಸಿದ ಹಾಗೆ ಪೂರ್ತಿಯಾಗಿ ಆ ಗುಣಕ್ಕೆ ಅಂಕಿತವಾಗಿ ಆ ಗುಣಕ್ಕೆ ಪ್ರತಿರೂಪವಾಗಿ ಆ ಗುಣಕ್ಕೆ ನೆರಳವಾಗಿ ಇರ್ತವೆ. ನೋಡಿ ಮಾಸ್ಟರ್ಸ್ ಎಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹಾಗೆ ಒಬ್ಬ ರಜೋಗುಣ ಪ್ರಧಾನಿಯಾದವನ ಕಾರ್ಯಕಲಾಪಗಳು ಒಬ್ಬ ತಮೋಗುಣ ಪ್ರಧಾನಿಯಾದವನ ಜೊತೆ ಒಂದೇ ವಿಧವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅದು ಅಸಂಭವ. ಈಗ ಒಂದು ಅಡುಗೆಯನ್ನು ನಾವು ತಿಂತೀವಿ, ಟೊಮೊಟೊ ಪಲ್ಯ ತಿಂತೀವಿ, ಕೈ ಯಾವಾಸನೆ ಬರುತ್ತೆ? ಹಾಗಲಕಾಯಿ ವಾಸನೆ ಬರುತ್ತಾ? ಟೊಮೆಟೊ ವಾಸನೆ ಬರುತ್ತಾ? ಹಾಗೆ ಯಾವ ಗುಣದಲ್ಲಿ ಇರುವಂಥ ಮನುಷ್ಯನ ಕಾರ್ಯ ಚಟುವಟಿಕೆಗಳು ಆ ಗುಣಕ್ಕೆ ಪ್ರತಿಬಿಂಬವಾಗಿ ಇರ್ತವೆ. ಹಾಗೆ ಒಬ್ಬ ರಜೋಗುಣ ಪ್ರಧಾನಿ ಆದವನ ಕಾರ್ಯಕಲಾಪಗಳು ಸತ್ವಗುಣ ಪ್ರಧಾನಿಯ ಕಾರ್ಯಕಲಾಪಗಳು ಇದ್ದಂಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ವಗುಣ ಪ್ರಧಾನಿಯ ಕಾರ್ಯಕಲಾಪಗಳು ಹೇಗಿರ್ತಾವಂದರೆ, ಫಾರ್ ಎಕ್ಸಾಂಪಲ್, ಒಳ್ಳೆಯ ಸಂಗೀತ ಕೇಳುತ್ತಾನೆ, ಚೆನ್ನಾಗಿ ಭಜನೆಗಳು ಮಾಡುತ್ತಾನೆ, ಇಲ್ಲದಿದ್ದರೆ ಚೆನ್ನಾಗಿ ಆಟ ಪಾಠಗಳಲ್ಲಿ ಇರ್ತಾನೆ. ಅದೇ ರಜೋಗುಣದಲ್ಲಿದ್ದವನು, ಏ ನನಗೆ ಅಧಿಕಾರ ಬೇಕು, ನಾನೇ ದೊಡ್ಡವನು ಇಲ್ಲಿ, ಅವನಿಗೆ ಇವನಿಗೆ ಹೋಲಿಕೆ ಹೇಗೆ ಸಾಧ್ಯ? ಮತ್ತೆ ಇನ್ನೂ ವಿಸ್ತಾರವಾಗಿ ವಿಷಯವನ್ನು ತಿಳಿಸ್ತಾ ನೋಡಿ. ಹಾಗೆಯೇ ಒಬ್ಬ ಸಾತ್ವಿಕ ಗುಣ ಪ್ರಧಾನಿಯ ಕಾರ್ಯಕಲಾಪಗಳು ಒಬ್ಬ ನಿರ್ಗುಣ ಕಾರ್ಯಕಲಾಪಗಳ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿರ್ಗುಣ ಪ್ರಧಾನಿಯಾಗಿದ್ದವನು ಯಾವಾಗಲೂ ಧ್ಯಾನ ಮಾಡುತ್ತಾ ಇರ್ತಾನೆ, ಧ್ಯಾನದ ಬಗ್ಗೆನೇ ಮಾತನಾಡುತ್ತಾ ಇರ್ತಾನೆ. ಕೇವಲ ಸತ್ವಗುಣ ಪ್ರಧಾನಿಯಾಗಿದ್ದ ಮನುಷ್ಯ ಕಾರ್ಯಕಲಾಪಗಳು ಸಂಗೀತ ಭಜನದಲ್ಲಿ ಇಷ್ಟೇ ಇರ್ತವೆ. ನಿರ್ಗುಣದಲ್ಲಿ ತನ್ನನ್ನು ತಾನು ತಿಳ್ಕೊಂಡೋದಕ್ಕೆ ಅನುನಿತ್ಯ ಧ್ಯಾನ ಮಾಡ್ತಾ ಇರ್ತಾರೆ. ಸೋ ಮಾಸ್ಟರ್ಸ್, ತಮೋಗುಣ ಪ್ರಧಾನಿಯಾಗಿದ್ದವನ ಕಾರ್ಯಕಲಾಪಗಳು, ರಜೋಗುಣ ಪ್ರಧಾನಿಯಾಗಿರುವಂಥ ಕಾರ್ಯಕಲಾಪಗಳು, ಸತ್ವಗುಣ ನಿರ್ಗುಣ ಎಲ್ಲವೂ ಒಂದೇ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವರವರ ಸ್ಥಿತಿ ತಕ್ಕಂಗೆ ಅವರವರ ಕಾರ್ಯಕಲಾಪಗಳು ಇರ್ತವೆ. ಅದರಿಂದ ಹೇಳುವುದೇನೆಂದರೆ, ಮಾನವರ ಬಹಿರ್ ಕಾರ್ಯಕಲಾಪಗಳು, ಕಾರ್ಯಕ್ಷೇತ್ರಗಳು, ಕುರುಕ್ಷೇತ್ರಗಳು, ಕರ್ಮಕ್ಷೇತ್ರಗಳು, ಅವರವರ ಅಂತರ್ಗುಣಗಳು ಹೇಗಿರ್ತವೋ ಅವರ ಬಹಿರ್ ಕಾರ್ಯಕಲಾಪಗಳು ಸಹಿತ ಅಚ್ಚಾಗಿ ಅಚ್ಚೊತ್ತಿಗೆ ಹಾಗೆ ಇರ್ತವೆ. ಅದನ್ನೇ ಇಂಗ್ಲೀಷ್ನಾಗ ಏನಂತಾರೆ ಅಂದರೆ, ಯುವರ್ ಡೀಡ್ಸ್ ಆರ್ ನ್ಯಾಚುರಲ್ ಶ್ಯಾಡೋಸ್ ಆಫ್ ಯುವರ್ ಗುಣಾಸ್. ಅಂತರಂಗದಲ್ಲಿ ಯಾವ ಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೋ ಬಹಿರಂಗದಲ್ಲಿ ಆತನ ಕಾರ್ಯ ಚಟುವಟಿಕೆಗಳು ಅದೇ ರೀತಿಯಲ್ಲಿ ಇರ್ತವೆ ಅಂತೇಳಿ ಇಲ್ಲಿ ಪತ್ರಿಜಿಯವರು ನಮ್ಮೆಲ್ಲರಿಗೆ ತಿಳಿಸ್ತಾರೆ. ನಿಮ್ಮ ಕಾರ್ಯಕಲಾಪಗಳು ನಿಮ್ಮ ಸ್ವಧರ್ಮ ಮುಚ್ಚಿಹೋದ ಛಾಯೆಗಳು. ನಿಮ್ಮ ಗುಣವೊಂದು ವಿಧವಾಗು, ಕಾರ್ಯವೊಂದು ವಿಧವಾಗು,
ಇರೋದಕ್ಕೆ ಅಸಂಭವ. ಈ ಗುಣವೆನ್ನುವುದು ಅಷ್ಟು ಬೇಗನೆ ಬದಲಾಗುತ್ತದ? ಬದಲಾಗದು. ಗುಣ ಅನ್ನೋದು ಒಂದೇ ದಿನದಲ್ಲಿ ಬದಲಾಗುತ್ತೆ ಅನ್ನೋದು ಸಾಧ್ಯ ಇಲ್ಲ ಮಾಸ್ಟರ್ಸ್. ಕ್ರಮೇಣ ಬದಲಾಗುತ್ತಿರುತ್ತದೆ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದರಿಂದ ಯಾರ ಕಾರ್ಯಕಲಾಪಗಳನ್ನು ಸಹಿತ ನಿಂದಿಸಿ, ಯಾರು ಎಷ್ಟು ಮಾತ್ರವೋ ಆಸ್ತಿಕತ ಇಲ್ಲದವರು ನಾವು, ಏಕೆಂದರೆ ಚಿಕ್ಕ ಮಗುವಿನ ಹಾಗೆ ಆತ್ಮ ಹಾಗೇ ನಡೆಯುತ್ತದೆ. ಯಾವ ಸ್ಥಿತಿಯಲ್ಲಿ ಆ ಮನುಷ್ಯ, ಅಂದರೆ ಯಾವ ಆತ್ಮಸ್ಥಿತಿಯಲ್ಲಿರ್ತಾನೋ, ತನ್ನ ಕಾರ್ಯಕಲಾಪಗಳು ಅದೇ ರೀತಿಯಲ್ಲಿ ಇರ್ತವೆ. ಜನ್ಮ ಹೇಗೆ ತಗೊತಾ ಇರ್ತಾನೋ ಆಗ ಒಂದೊಂದು ಚೂರು ಬದಲಾವಣೆ ಹಾಕೊಂತ ಹೋಗ್ತಾನೆ. ಈಗ ನೋಡಿ, ಮತ್ತೆ ಇನ್ನೊಂದು ವಿಷಯ ತಿಳಿಸ್ತಾರೆ. ಒಬ್ಬ 1000 ಜನ್ಮಗಳು ತೆಗೆದುಕೊಂಡಿದ್ದವನು ಯಾವ್ಯಾವ ಕೆಲಸಗಳು ಮಾಡಬೇಕೋ ಆ ಕೆಲಸಗಳೇ ಮಾಡ್ತಾನೆ. ಆದ್ದರಿಂದ ತಪ್ಪಲ್ಲದೆ ಇಲ್ಲ ಇಲ್ಲ, ತಪ್ಪು ಎನ್ನುವುದು ಇಲ್ಲವೇ ಇಲ್ಲ ಅಂತ ಪತ್ರಿಜಿಯವರು ಕರಾಖಂಡಿಯಾಗಿ ತಿಳಿಸ್ತಾರೆ. ತಪ್ಪು ಹಿಡಿಯೋದು ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಈ ಫಾರ್ ಎಕ್ಸಾಂಪಲ್, ರಜೋಗುಣದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನಿಗೇನು ಅನಿಸುತ್ತೆ, ತಮೋಗುಣದಲ್ಲಿದ್ದವನು ನೋಡಿದರೆ, ಏನು ಇವನು ಹಿಂಗಿದ್ದಾನಲ್ಲ, ನಾನು ನೋಡಿ ಹೆಂಗಿದ್ದೀನೋ. ಆ ತಮೋಗುಣದಲ್ಲಿದ್ದವನು ಇವನೇನು ಹಿಂಗಿದ್ದಾನೆ. ಸೊ ಹಾಗಾಗಿ ಯಾರ ಆತ್ಮಸ್ಥಿತಿಗೆ ತಕ್ಕಂಗೆ ಅವರು ಇರ್ತಾರೆ, ತಪ್ಪುಗಳನ್ನು ಹುಡುಕೋದು ದೊಡ್ಡ ತಪ್ಪು. ಇಷ್ಟು ತಿಳುವಳಿಕೆ ಇದ್ದು ಅಂದರೆ ನಮ್ಮ ಬದಲಾವಣೆ ಅನ್ನೋದು, ನಮ್ಮ ಬೆಳವಣಿಗೆ ಅನ್ನೋದು ಬೇಗನೆ ಆಗುತ್ತೆ ಅಂತ ಪತ್ರಿಜಿಯವರು ತಿಳಿಸ್ತಾರೆ. ಇನ್ನು ನೋಡಿ, ಜಡ್ಜ್ ನಾಟ್ ಅಂತೇಳಿ ಜೀಸಸ್ ಅವರು ಆಗಿನ ಕಾಲಕ್ಕೆ ಹೇಳಿದ್ರ ಇಲ್ಲ? ಒಂದು ಅವರು ಒಂದು ವಿಷಯವನ್ನು ತಿಳಿಸ್ತಾರೆ ನೋಡಿ. ಒಂದು ಪ್ರಾಸ್ಟಿಟ್ಯೂಟನ್ನ ಎಲ್ಲರೂ ಸೇರಿ ಕಲ್ಲು ತಗೊಂಡು ಹೊಡಿತಾ ಇದ್ರು. ಅದನ್ನು ನೋಡಿದ್ದಂಥ ಜೀಸಸ್ ಅವರು ಒಂದು ಮಾತಂತಾರೆ, ನಿಮ್ಮಲ್ಲಿ ಏನೂ ತಪ್ಪು ಮಾಡದೇ ಇದ್ದವರು ಮಾತ್ರ ಕಲ್ಲುಗಳನ್ನು ತಗೊಂಡು ಹೊಡೀರಿ ಅಂತೇಳಿ. ಆವಾಗ ಎಲ್ಲರೂ ತಮ್ಮ ಕೈಯಲ್ಲಿರುವಂಥ ಕಲ್ಲುಗಳನ್ನು ಬಿಸಾಕಿ ಹೋಗ್ತಾರೆ. ಅವರವರ ಸ್ಥಾಯಿಯಲ್ಲಿ ಅವರವರು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಸರಿಯಾಗೂ ಮಾಡ್ತಾ ಇರ್ತಾರೆ. ಅದರಿಂದ ಯಾರು ತಪ್ಪು ಕಂಡು ಹಿಡಿಯೋದು ಸಾಮರ್ಥ್ಯವಿಲ್ಲದವರು, ಯಾರೇ ಆಗಲಿ. ಯಾರು ತಪ್ಪು ಅಂತ ಹೇಳಬಾರದು, ಆ ಸಾಮರ್ಥ್ಯ ನಮಗಿಲ್ಲ. ನಾವು ಯಾರೇ ಕಾರ್ಯಕಲಾಪಗಳಿರಲಿ ಅವರ ಕಾರ್ಯಕಲಾಪಗಳನ್ನು ನಿಂದಿಸಬಾರದು. ವಿ ಡೋಂಟ್ ಹ್ಯಾವ್ ಎನಿ ಬೇಸಿಕ್ ರೈಟ್. ನಾವೊಂದು ಸ್ಥಿತಿಯಲ್ಲಿರ್ತೀವಿ, ಅವರೊಂದು ಸ್ಥಿತಿಯಲ್ಲಿರ್ತಾರೆ. ಅವರಿಗೆ ಅವ್ರುಗಳು ಮಾಡೋದು ಕರೆಕ್ಟ್ ಅಂತ ಅನಿಸುತ್ತೆ, ನಮಗೆ ನಾವು ಮಾಡೋದು ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಾಸ್ಟರ್ಸ್, ಯಾರು ಯಾರನ್ನು ನಿಂದಿಸದೆ ಎಲ್ಲರೂ ಹಾಯಿಯಾಗಿ ಈ ಲೋಕದಲ್ಲಿ ಜೀವಿಸೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು ಅಂತ ಪತ್ರಿಜಿಯವರು ನಮ್ಮೆಲ್ಲರಿಗೂ ತಿಳಿಸಿಕೊಡ್ತಾರೆ. ಮತ್ತೊಮ್ಮೆ ಎಲ್ಲರಿಗೆ, ತಪ್ಪು ಕಂಡು ಹಿಡಿಯೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಅಂತ ತಿಳಿಸುತ್ತಾ, ಧನ್ಯವಾದಗಳೊಂದಿಗೆ, ನಿಮ್ಮ ಕೋಟೇಶ್ವರ ರಾವ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.